ಮೀಸಲಾತಿ ಬೇಡಿಕೆಯನ್ನ ಈಡೇರಿಸುವುದರಲ್ಲಿ ವಿಫಲವಾದ ಅನ್ನೋ ಕಾರಣಕ್ಕೆ ರಾಜ್ಯದ ಬಹುತೇಕ ಪಂಚಮಸಾಲಿ ಲಿಂಗಾಯುತ ಪ್ರಾಬಲ್ಯದ ಕ್ಷೇತ್ರಗಳಲ್ಲಿ ಬಿಜೆಪಿ ಮಣ್ಮುಕ್ತ ಮಂತ್ರಿಗಳು ಕೂಡ ಆದ್ರು ಆದ್ರೆ ಆ ಸಮುದಾಯದ ಮೀಸಲಾತಿಯ ಕನಸು ಮಾತ್ರ ಈಡೇರಲಿಲ್ಲ ಅವರೇ ಬಯಸಿ ಬಯಸಿ ಆರಿಸಿ ತಂದಂತ ಸರ್ಕಾರ ಲಾಠಿ ಬೀಸಿದೆ ಏನಿದು ಪಂಚಮಸಾಲಿಗಳ ಹೋರಾಟ ಪಂಚಮಸಾಲಿ ಲಿಂಗಾಯತ್ರು ಅಂದ್ರೆ ಯಾರು ಅವರು ಕೇಳ್ತಾ ಇರೋದು ಏನು ಇದು ಸರ್ಕಾರಗಳಿಗೆ ತೆಲಿನೋ ಆಗ್ತಾ ಇರೋದು ಯಾಕೆ ಆ ಪ್ರತಿಭಟನೆಯನ್ನ ಬಲ ಪ್ರಯೋಗದ ಮೂಲಕ ದಮನ ಮಾಡುವ ಪ್ರಯತ್ನ ನಿಜಕ್ಕೂ ಬೇಸರಕ್ಕೆ ಕಾರಣ ಆಗುತ್ತೆ ಅವರದೇ ಸರ್ಕಾರಕ್ಕೆ ಹಳೆಯ ಬೇಡಿಕೆ ಒಂದನ್ನು ನೆನಪು ಮಾಡಿಕೊಡೋದಕ್ಕೆ ಬಂದ ಸಮುದಾಯವೊಂದನ್ನು ವಿನಾಕಾರಣ ಹಾಗೆ ನಡೆಸಿಕೊಂಡಿದ್ದು ಯಾಕೋ ಸರಿ ಅನಿಸ್ಲಿಲ್ಲ ಇಲ್ಲಿ ಬಸವಣ್ಣನವರಿಂದ ಶುರುವಾದ ಒಂದು ಪಂಥ ಇದೆಯಲ್ಲ ಲಿಂಗಾಯತ ಪಂಥ ಅಂತ ಕರೀತಾರೆ ಇನ್ನು ಬಸವಣ್ಣನವರು ಪಂಚಾಚಾರಗಳ ಅಂದ್ರೆ ಲಿಂಗಾಚಾರ ಸದಾಚಾರ ಶಿವಾಚಾರ ಗಣಾಚಾರ ನೃತ್ಯಾಚಾರದಲ್ಲಿ ಸಂಪೂರ್ಣವಾಗಿ ತೊಡಿಸ್ಕೊಳ್ತಾರೋ ಅವರು ಸಾಲಿಗಳು ಅನ್ಸ್ಕೊಂಡ್ರು ಶುದ್ಧ ಧನ ಶುದ್ಧ ನಡೆ ಶುದ್ಧ ನುಡಿಗಳನ್ನು ಯಾರು ಇಟ್ಕೊಂಡಿರ್ತಾರೋ ಅವರೇ ಪಂಚಮ ಸಾಲಿಗಳು ನಮ್ಮ ರಾಜ್ಯದಲ್ಲಿ ಸುಮಾರು ಎಂಬತ್ತೈದು ಲಕ್ಷ ಪಂಚಮಸಾಲಿ ಲಿಂಗಾಯತರಿದ್ದಾರೆ ಹಾಗೆ ಅತ್ಯಂತ ಬಡತನದಲ್ಲಿ ನರಳುತ್ತಾ ಇರೋರು ಕೂಡ ಈ ಸಮುದಾಯದಲ್ಲಿ ತುಂಬಾನೇ ಇದ್ದಾರೆ ಇದು ಪಂಚಮಸಾಲಿಗಳು ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಟು ಎ ಸೇರಿಸಿ ಅಂತ ಸದ್ಯಕ್ಕೆ ಲಿಂಗಾಯತ ಪಂಥದ ಒಂದಷ್ಟು ಜಾತಿಗಳನ್ನ ಟು ಎ ಸೇರಿಸಲಾಗಿದೆ ಅವರು ಅದರ ಲಾಭವನ್ನ ಇದ್ದಾರೆ ಪಂಚಮಸಾಲಿ ಲಿಂಗಾಯತರಿಗೆ ಶಿಕ್ಷಣ ಹಾಗೂ ಉದ್ಯೋಗದಲ್ಲಿ ಹೆಚ್ಚಿನ ಮೀಸಲಾತಿ ಸಿಗುತ್ತೆ ಅನ್ನೋ ಅವಕಾಶ ಪಂಚಮಸಾಲಿ ಲಿಂಗಾಯತರನ್ನ ಸೇರಿಸಬೇಕು ಅನ್ನೋ ಬೇಡಿಕೆ ತುಂಬಾ ಹಳೆಯದೇ ಅದು ಪಂಚಮಸಾಲಿ ಜನಾಂಗದ ರಾಜಕಾರಣಿ ಮುರುಗೇಶ್ ನಿರಾಣಿ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗಲಿಲ್ಲ ಜಗದ್ಗುರು ಬಸವ ಮೃತ್ಯುಂಜಯ ಸ್ವಾಮೀಜಿ ಹೋರಾಟದ ನಾಯಕತ್ವವನ್ನ ತಮ್ಮ ಹೆಗಲಿಗೆ ತೆಗೆದುಕೊಂಡ್ರು ಈ ಸಂದರ್ಭದಲ್ಲಿ ಬಸವರಾಜ್ ಬೊಮ್ಮಾಯಿ ರಾಜ್ಯದಲ್ಲಿ ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಅನ್ನೋ ಕಿತ್ಕೊಂಡು ಅದನ್ನ ಬಿಟ್ಟು ಶಾಂತಿಯುತ ಪ್ರತಿಭಟನೆಯ ಮೇಲೆ ಪೊಲೀಸರ ಪ್ರಯೋಗ ಇದೆಯಲ್ಲ ಅದು ಖಂಡಿತ ಒಳ್ಳೆ ಬೆಳವಣಿಗೆ ಅಲ್ಲ ಹಾಯ್ ಹಲೋ ನಮಸ್ಕಾರ ಸ್ಪೀಡ್ ನ್ಯೂಸ್ ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿರಾಜ್ ವಾಲಿಕರ್ ಓದೋದು ಕೊಟ್ಟು ಬಾರಿಸೋ ತಗೊಂಡ್ರು ಅನ್ನೋ ಒಂದು ಗಾದೆ ಮಾತಿದೆ ಕಳೆದ ಚುನಾವಣೆಯಲ್ಲಿ ಮೀಸಲಾತಿ ಬೇಡಿಕೆಯನ್ನ ಈಡೇರಿಸುವುದರಲ್ಲಿ ವಿಫಲವಾದ ಅನ್ನೋ ಕಾರಣಕ್ಕೆ ರಾಜ್ಯದ ಬಹುತೇಕ ಪಂಚಮಸಾಲಿ ಲಿಂಗಾಯುತ ಪ್ರಾಬಲ್ಯದ ಕ್ಷೇತ್ರಗಳಲ್ಲಿ ಬಿಜೆಪಿ ಮಣ್ಮುಗ್ತು ಅಲ್ಲೆಲ್ಲ ಕಾಂಗ್ರೆಸ್ ಶಾಸಕರು ಆರಿಸಿಗೆ ಬಂದರು ರಾಜ್ಯದಲ್ಲಿ ಸಂಪೂರ್ಣ ಬಹುಮತದೊಂದಿಗೆ ಸರ್ಕಾರ ಕೂಡ ರಚನೆ ಮಾಡಿದ್ರು ಸಮುದಾಯದ ಒಂದಷ್ಟು ಜನ ಮಂತ್ರಿಗಳು ಕೂಡ ಆದರು ಆದರೆ ಆ ಸಮುದಾಯದ ಮೀಸಲಾತಿಯ ಕನಸು ಮಾತ್ರ ಈಡೇರಲಿಲ್ಲ ಆ ಬೇಡಿಕೆಯನ್ನೇ ಮೊನ್ನೆ ಸರ್ಕಾರಕ್ಕೆ ನೆನಪು ಮಾಡಿಕೊಡ್ಬೇಕು ಅಂತ ಬೆಳಗಾವಿಯಲ್ಲಿ ಒಂದು ಹೋರಾಟವನ್ನ ಕೈಗೆತ್ತಿಕೊಂಡಿದ್ದಂಥ ಪಂಚಮಸಾಲಿ ಜನಾಂಗದ ಮೇಲೆ ಅವರೇ ಬಯಸಿ ಬಯಸಿ ಆರಿಸಿ ತಂದಂಥ ಸರ್ಕಾರ ಲಾಠಿ ಬೀಸಿದೆ ಸಾಕಷ್ಟು ಜನರ ಮೇಲೆ ಪ್ರಕರಣಗಳು ಕೂಡ ದಾಖಲಾಗಿವೆ ಬೆಳಗಾವಿ ಅನ್ನೋದು ರಕ್ತ ಸಿಕ್ತಗೊಂಡಿದೆ ಹಾಗಿದ್ರೆ ಏನಿದು ಪಂಚಮಸಾಲಿಗಳ ಹೋರಾಟ ಪಂಚಮಸಾಲಿ ಲಿಂಗಾಯಿತರು ಅಂದರೆ ಯಾರು ಅವರು ಕೇಳ್ತಾ ಇರೋದು ಏನು ಇದು ಸರ್ಕಾರಗಳಿಗೆ ತೆಲೆನೋವು ಆಗ್ತಾ ಇರೋದು ಯಾಕೆ ಅನ್ನೋದನ್ನು ಹೇಳ್ತೀನಿ ನೋಡಿ ಮಂಗಳವಾರ ಒಂದು ಕಡೆ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರ ಅಗಿಲಿಕೆಯ ನೋವಲ್ಲಿ ಕೆಲವರಿದ್ರೆ ಮತ್ತೊಂದು ಕಡೆ ಬೆಳಗಾವಿಯಲ್ಲಿ ಪಂಚಮಸಾಲಿ ಲಿಂಗಾಯತರ ಮೇಲೆ ನಡೆದ ಲಾಠಿ ಚಾರ್ಜ್ ಹಾಗೂ ಆ ಪ್ರತಿಭಟನೆಯನ್ನ ಬಲ ಪ್ರಯೋಗದ ಮೂಲಕ ಧಮನ ಮಾಡುವ ಪ್ರಯತ್ನ ನಿಜಕ್ಕೂ ಬೇಸರಕ್ಕೆ ಕಾರಣ ಆಗುತ್ತೆ ಸಿ ಎ ಪ್ರತಿಭಟನೆ ರೈತರ ಪ್ರತಿಭಟನೆಗಳಿಂದ ಹಿಡಿದು ಕುಸ್ತಿ ಪ್ರತಿಭಟನೆಗಳವರೆಗೆ ದೇಶಾದ್ಯಂತ ನಾನಾ ಕಡೆಗಳಲ್ಲಿ ನಡೆದ ನಾನಾ ಪ್ರತಿಭಟನೆಗಳನ್ನ ಬೆಂಬಲಿಸುತ್ತಾ ಬಂದ ರಾಜಕೀಯ ಪಕ್ಷವೇ ಈಗ ನಮ್ಮಲ್ಲಿ ಅಧಿಕಾರದಲ್ಲಿದೆ ಆದ್ರೆ ಅವರದೇ ಸರ್ಕಾರಕ್ಕೆ ಹಳೆಯ ಬೇಡಿಕೆ ಒಂದನ್ನು ನೆನಪು ಮಾಡಿಕೊಡೋದಕ್ಕೆ ಬಂದ ಸಮುದಾಯವೊಂದನ್ನು ವಿನಾಕಾರಣ ಹಾಗೆ ನಡೆಸಿಕೊಂಡಿದ್ದು ಯಾಕೋ ಸರಿ ಅನಿಸ್ಲಿಲ್ಲ ಯಾವ ಪ್ರತಿಭಟನೆಗಳನ್ನು ಬಲ ಪ್ರಯೋಗದ ಮೂಲಕ ತಡೆಯೋದನ್ನು ಒಳ್ಳೆಯ ಲಕ್ಷಣ ಕೂಡ ಅಲ್ಲ ಅದು ಅಲ್ಲಿನ ಪ್ರತಿಭಟನೆ ಬಗ್ಗೆ ಅಲ್ಲಿ ನಡೆದ ಪೊಲೀಸ್ ಲಾಠಿ ಚಾರ್ಜ್ ಬಗ್ಗೆ ಈಗಾಗಲೇ ಎಲ್ಲ ಸುದ್ದಿ ಮಾಧ್ಯಮಗಳು ವಿವರವಾಗಿ ತೋರಿಸಿವೆ ಹೀಗಾಗಿ ನಾನು ಅದನ್ನು ಮತ್ತೆ ಹೇಳೋದಕ್ಕೆ ಹೋಗೋದಿಲ್ಲ ನಾವಿಲ್ಲಿ ಪಂಚಮಸಾಲಿ ಮೀಸಲಾತಿ ಹೋರಾಟ ಏನು ಪಂಚಮಸಾಲಿಗಳು ಅಂದರೆ ಯಾರು ಇದರ ಬಗ್ಗೆ ನಾವು ಹೇಳ್ತಾ ಹೋಗ್ತೀವಿ ನೋಡಿ ನಿಮಗೆ ಲಿಂಗಾಯತ ಪಂಥದ ಬಗ್ಗೆ ಗೊತ್ತೇ ಇದೆ ಅದನ್ನ ಮತ್ತೆ ಹೇಳ್ಬೇಕಾಗಿಲ್ಲ ನಮ್ಮಲ್ಲಿ ಹಿಂದಿನಿಂದ ಕೂಡ ಲಿಂಗಾಯತರು ತಮ್ಮನ್ನ ವೀರಶೈವ ಲಿಂಗಾಯತ ಅಂತ ಹೇಳ್ಕೊತಾ ಇದ್ರು ಹಿಂದೂ ವೀರಶೈವ ಲಿಂಗಾಯತ ಅಂತಲೇ ಅವರು ತಮ್ಮನ್ನ ತಾವು ಕರ್ಕೊಳ್ತಾ ಇದ್ರು ಆದ್ರೆ ಇತ್ತೀಚೆಗೆ ಅಲ್ಲಿಯೂ ಕೂಡ ಭಿನ್ನ ಮತ ಶುರುವಾಯಿತು ನೋಡಿ ನಾವು ಹಿಂದೂಗಳಲ್ಲ ಅಂತ ಹೇಳ್ಕೊಳ್ಳೋದಕ್ಕೆ ಶುರು ಮಾಡಿದ್ದ ಕೆಲವರು ಪ್ರತ್ಯೇಕ ಧರ್ಮ ಅಂದರು ಹಾಗೆ ಲಿಂಗಾಯತರು ಬೇರೆ ಬೇರೆ ವೀರಶೈವರು ಬೇರೆ ಅನ್ನೋ ವಾದ ಕೂಡ ಶುರುವಾಯಿತು ಅಲ್ಲಿ ಈ ಪ್ರತ್ಯೇಕ ಅನ್ನೋದು ಹಾಗೇನೆ ಅದು ಶುರುವಾದ್ರೆ ಪದೇ ಪದೇ ಪ್ರತ್ಯೇಕಗಳು ಕೂಡ ಬರ್ತಾ ಹೋಗ್ತವೆ ಇಲ್ಲಿ ಬಸವಣ್ಣನವರಿಂದ ಶುರುವಾದ ಒಂದು ಪಂಥ ಇದೆಯಲ್ಲ ಲಿಂಗಾಯತ ಪಂಥ ಅಂತ ಕರೀತಾರೆ ಹನ್ನೆರಡನೇ ಶತಮಾನದಲ್ಲಿ ಅವತ್ತಿನ ಸಮಾಜದಲ್ಲಿನ ಜಾತಿ ವ್ಯವಸ್ಥೆಯನ್ನ ಕೊಳಕಿನ ವಿರುದ್ಧ ಗಟ್ಟಿ ಎತ್ತಿ ಒಂದು ಜಾತಿ ಮುಕ್ತ ಸಮಾಜವನ್ನ ರೂಪಿಸಬೇಕು ಅಂತ ಕನಸು ಕಂಡ ಬಸವಾದಿ ಶರಣರು ಈ ಲಿಂಗಾಯತ ಪಂಥದ ಉಗಮಕ್ಕೆ ಕಾರಣರಾಗ್ತಾರೆ ಆದರೆ ಇವತ್ತು ಅದೇ ಲಿಂಗಾಯತರಲ್ಲಿ ನೂರೊಂದು ಜಾತಿಗಳು ಉಪಜಾತಿಗಳು ಪಂಗಡಗಳು ಕೂಡ ಇವೆ ಅನ್ನೋದು ಬೇರೆ ಮಾತು ಈ ಲಿಂಗಾಯತ ಪಂಥದಲ್ಲಿ ಪಂಚಮಸಾಲಿ ಅನ್ನೋದು ಕೂಡ ಬಂದು ಚಾಲುಕ್ಯರ ಶಾಸನಗಳಲ್ಲಿ ಪಂಚ ರಾಜ್ಯಾಧೀಶರರು ಪಂಚಶಾಲರು ಅನ್ನೋ ಉಲ್ಲೇಖಗಳಿವೆ ಹೀಗಾಗಿ ಈ ಪಂಚರಾಜ್ಯಾಧೀಶ್ವರರೇ ಪಂಚಮ ಪಂಚಮಸಾಲಿಗಳಾದ್ರು ಪಂಚರಾಜ್ಯ ಪಂಚಮ ಸಾಲಿಗಳಾದ್ರು ಅನ್ನೋದು ಒಂದು ವಾದ ಆದ್ರೆ ಇವರು ಚಾಲುಕ್ಯ ಪರಂಪರೆಗೆ ಸೇರಿದವರು ಚಾಲುಕ್ಯರ ಅರಸರು ಪಂಚಮಸಾಲಿಗಳಾಗಿದ್ರು ಅನ್ನೋ ಮಾತುಗಳು ಕೆಲವರು ಹೇಳ್ತಾರೆ ಹೀಗೆ ನೊಳಂಬವಾಡಿಯನ್ನ ಆಳ್ತಾ ಇದ್ದವರು ನೊಳಂಬ ಲಿಂಗಾಯತರಾದ್ರು ಅಂತ ಹೇಳ್ತಾರೋ ಹಾಗೆ ಚಾಲುಕ್ಯರು ಪಂಚಮ ಸಾಲಿಗಳಾಗಿದ್ದರು ಅನ್ನೋ ವಾದ ಕೂಡ ಇದೆ ಇನ್ನು ಪಂಚಮಸಾಲಿ ಲಿಂಗಾಯತರು ಬಸವಣ್ಣನವರ ಮೊದಲ ಅನುಯಾಯಿಗಳು ಅಂತ ಕೂಡ ಹೇಳ್ತಾರೆ ಇನ್ನು ಬಸವಣ್ಣನವರು ಪಂಚಾಚಾರಗಳ ಅಂದ್ರೆ ಲಿಂಗಾಚಾರ ಸದಾಚಾರ ಶಿವಾಚಾರ ಗಣಾಚಾರ ನೃತ್ಯಾಚಾರದಲ್ಲಿ ಸಂಪೂರ್ಣವಾಗಿ ತೊಡಿಸ್ಕೊಳ್ತಾರೋ ಅವರು ಪಂಚಮ ಸಾಲಿಗಳು ಅನ್ಸ್ಕೊಂಡ್ರು ಅಂತ ಕೂಡ ಹೇಳ್ತಾರೆ ಆದರೆ ಲಿಂಗದಲ್ಲಿ ಭಕ್ತಿ ಶುದ್ಧ ಮನಸ್ಸು ಪರರ ಸಂಪತ್ತು ನನಗೆ ಬೇಡ ಎಂಬ ಪ್ರಾಮಾಣಿಕತೆ ಅಂತ ಶುದ್ಧ ಧನ ಶುದ್ಧ ನಡೆ ಶುದ್ಧ ನುಡಿಗಳನ್ನು ಯಾರು ಇಟ್ಕೊಂಡಿರ್ತಾರೋ ಅವರೇ ಪಂಚಮ ಸಾಲಿಗಳು ಒಟ್ಟಾರೆ ಪಂಚಾಚಾರಗಳನ್ನು ಅಳವಡಿಸಿ ನಡೆಸಿಕೊಂಡು ಬಸವಣ್ಣನವರ ಮೊದಲ ಶಿಷ್ಯ ಪರಂಪರೆಯ ಪಂಚಮ ಸಾಲಿಗಳು ನಮ್ಮ ರಾಜ್ಯದಲ್ಲಿ ಸುಮಾರು ಎಂಬತ್ತೈದು ಲಕ್ಷ ಪಂಚಮಸಾಲಿ ಲಿಂಗಾಯತರಿದ್ದಾರೆ ಅಂತ ಹೇಳ್ತಾರೆ ಹಾಗೆ ಮಹಾರಾಷ್ಟ್ರ ಹಾಗೂ ತೆಲುಗು ರಾಜ್ಯಗಳಲ್ಲಿ ಸೇರಿ ಸುಮಾರು ಒಂದು ಕೋಟಿ ಮಂದಿ ಪಂಚಮಸಾಲಿ ಲಿಂಗಾಯತರಿದ್ದಾರೆ ವ್ಯವಸಾಯ ಇವರ ಮೂಲ ವೃತ್ತಿ ಒಂದಷ್ಟು ಜನ ವ್ಯಾಪಾರಗಳು ಮಾಡ್ತಾ ಇರೋದು ಕೂಡ ಇದ್ದಾರೆ ದೊಡ್ಡ ದೊಡ್ಡ ಜಮೀನ್ದಾರು ಕೂಡ ಇದ್ದಾರೆ ರಾಜಕಾರಣಿಗಳು ಮಂತ್ರಿಗಳು ಶ್ರೀಮಂತರು ಪಂಚಮಸಾಲಿ ಲಿಂಗಾಯತರು ಕೂಡ ಇದ್ದಾರೆ ಹಾಗೆ ಅತ್ಯಂತ ಬಡತನದಲ್ಲಿ ನರಳುತ್ತಾ ಇರೋರು ಕೂಡ ಈ ಸಮುದಾಯದಲ್ಲಿ ತುಂಬಾನೇ ಇದ್ದಾರೆ ಇದು ಪಂಚಮಸಾಲಿಗಳು ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಇನ್ನು ಇವರ ಹೋರಾಟ ಬೇಡಿಕೆ ಮತ್ತು ಹೋರಾಟಗಳು ಏನು ಅಂತ ನಾವು ನೋಡ್ತಾ ಹೋದಾಗ ಪಂಚಮಸಾಲಿಗಳು ಕೇಳ್ತಾ ಇರೋದು ಪ್ರವರ್ಗ ತ್ರೀಬಿ ಇಂದ ಟು ಎಗೆ ಸೇರಿಸಿ ಅಂತ ಸದ್ಯಕ್ಕೆ ಲಿಂಗಾಯತ ಪಂಥದ ಒಂದಷ್ಟು ಜಾತಿಗಳನ್ನ ಟು ಎ ಸೇರಿಸಲಾಗಿದೆ ಅವರು ಅದರ ಲಾಭವನ್ನು ಪಡೆದುಕೊಳ್ತಾ ಇದ್ದಾರೆ ಆದರೆ ಕೃಷಿಯನ್ನೇ ಮೂಲ ವೃತ್ತಿಯನ್ನಾಗಿಸಿಕೊಂಡು ಅತಿ ಹೆಚ್ಚು ಬಡ ವರ್ಗವನ್ನು ಹೊಂದಿರುವ ಪಂಚಮ ಸಾಲಿಗಳನ್ನ ಬಿಯಲ್ಲಿ ಇಡಲಾಗಿದೆ ಅನ್ನೋದು ಇವರ ಸಮುದಾಯದ ಆರೋಪ ಇಲ್ಲಿ ತ್ರೀ ಬಿ ಪ್ರವರ್ಗ ಇದೆಯಲ್ಲ ಇದರಲ್ಲಿ ಶೇಕಡ ಐದಾರರಷ್ಟು ಮೀಸಲಾತಿ ಮಾತ್ರ ಸಿಗುತ್ತೆ ಆದರೆ ಟು ಎ ಅಂದ್ರೆ ಹಿಂದುಳಿದ ವರ್ಗಗಳನ್ನ ಪಟ್ಟಿಗೆ ಸೇರಿಸ್ಬಿಟ್ರೆ ಅಲ್ಲಿ ಶೇಕಡ ಹದಿನೈದರಷ್ಟು ಮೀಸಲಾತಿ ಅವಕಾಶ ಇರುತ್ತೆ ಸದ್ಯಕ್ಕೆ ಹಿಂದುಳಿದ ವರ್ಗದ ಅಂತಂದ್ರೆ ಟು ಎ ಅಡಿಯಲ್ಲಿ ಸುಮಾರು ನೂರ ಒಂದು ಜಾತಿಗಳು ಬರುತ್ತವೆ ಅಂದ್ರೆ ಶೇಕಡ ಆರರಷ್ಟು ಇರುವ ಕುರುಬರ ಪ್ರವರ್ಗ ಟು ಅಲ್ಲಿ ಬರುತ್ತೆ ಅತಿ ದೊಡ್ಡ ಜಾತಿ ಅನ್ನಿಸ್ಕೊಳ್ತಾ ಇರುತ್ತೆ ಈಗ ಅವರು ತಮ್ಮನ್ನ ಎಸ್ಟಿ ಅಂತ ಅಂತ ಕರೆಸ್ಕೊಳ್ತಾ ಇದ್ದಾರೆ ಅಂತಂದ್ರೆ ಶೆಡ್ಯೂಲ್ ಟ್ರಬಲ್ ಪಟ್ಟಿಗೆ ಸೇರಿಸ್ಕೋಬೇಕು ಅನ್ನೋ ಬೇಡಿಕೆ ಇಟ್ಟಿದ್ದಾರೆ ಹಾಗೆ ನಮ್ಮನ್ನ ಕೂಡ ಟು ಅಂತಂದ್ರೆ ಒಬಿಸಿ ಪಟ್ಟಿಗೆ ಸೇರ್ಪಡೆ ಮಾಡಿದ್ರೆ ಪಂಚಮಸಾಲಿ ಲಿಂಗಾಯತರಿಗೆ ಶಿಕ್ಷಣ ಹಾಗೂ ಉದ್ಯೋಗದಲ್ಲಿ ಹೆಚ್ಚಿನ ಮೀಸಲಾತಿ ಸಿಗುತ್ತೆ ಅನ್ನೋ ಅವಕಾಶ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ಇನ್ನು ಈ ಹೋರಾಟ ಶುರುವಾಗಿದ್ದು ಹೇಗೆ ಅನ್ನೋದನ್ನ ಕೂಡ ನಾವು ನೋಡ್ತಾ ಹೋದ್ರೆ ಪಂಚಮಸಾಲಿ ಲಿಂಗಾಯತರನ್ನ ಓಬಿಸಿ ಪಟ್ಟಿಗೆ ಸೇರಿಸಬೇಕು ಅನ್ನೋ ಬೇಡಿಕೆ ತುಂಬಾ ಹಳೆಯದೇ ಅದು ಆದ್ರೆ ಅದು ದೊಡ್ಡ ಮಟ್ಟದಲ್ಲಿ ಕೇಳಿ ಬರೋದಕ್ಕೆ ಶುರುವಾಗಿದೆ ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ ಅವಧಿಯಲ್ಲಿ ಅಂತಂದ್ರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಅವಧಿಗೆ ಪಂಚಮಸಾಲಿ ಜನಾಂಗದ ರಾಜಕಾರಣಿ ಮುರುಗೇಶ್ ನಿರಾಣಿ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗಲಿಲ್ಲ ಆತ ಸರ್ಕಾರದ ಮೇಲೆ ಒತ್ತಡವನ್ನು ತರಬೇಕಿತ್ತು ತಮ್ಮ ಜನಾಂಗದ ಶಕ್ತಿಯನ್ನ ತೋರಿಸಬೇಕಿತ್ತು ಹೀಗಾಗಿ ಟು ಎ ಮೀಸಲಾತಿಯ ಹೋರಾಟ ಅಲ್ಲಿ ಮುನ್ನೆಲೆಗೆ ಬರುತ್ತೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮುರುಗೇಶ್ ನಿರಾಣಿ ನೇತೃತ್ವದಲ್ಲಿ ನಡೆದ ಸಮುದಾಯದ ರ್ಯಾಲಿಗೆ ದೊಡ್ಡ ಮಟ್ಟದ ಬೆಂಬಲ ಕೂಡ ಸಿಕ್ತು ಮುಂದೆ ನಿರಾಣಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಕೂಡ ಸಿಕ್ತು ಅವರ ಹೋರಾಟದ ಮುಂದಾಳತ್ವದಲ್ಲಿ ಕಾಣಿಸಿಕೊಳ್ಳಿಲ್ಲ ಹೀಗಾಗಿ ಅದರ ನಾಯಕತ್ವವನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೂ ಕಾಂಗ್ರೆಸ್ಸಿನ ವಿಜಯಾನಂದ ಕಾಶಪ್ಪನವರು ಕೈಗೆತ್ತಿಕೊಂಡ್ರು ಇಲ್ಲಿ ರಾಜಕೀಯ ಮುಖಂಡರು ಕೈಗೆತ್ತಿಕೊಂಡ್ರು ಆದರೆ ಇಲ್ಲಿ ರಾಜಕೀಯ ಮುಖಂಡರು ಆಗಾಗ ಬದಲಾವಣೆ ಗಮನಿಸಿದ ಪಂಚಮಸಾಲಿ ಮಠದ ಜಗದ್ಗುರು ಬಸವ ಮೃತ್ಯುಂಜಯ ಸ್ವಾಮೀಜಿ ಹೋರಾಟದ ನಾಯಕತ್ವವನ್ನು ತಮ್ಮ ಹೆಗಲಿಗೆ ತೆಗೆದುಕೊಂಡ್ರು ಬಸವನ ಬಾಗೇವಾಡಿಯಿಂದ ಬೆಂಗಳೂರಿನವರೆಗೆ ಅಂತಂದರೆ ಸುಮಾರು ಆರು ನೂರು ಕಿಲೋಮೀಟರ್ ಪಾದಯಾತ್ರೆ ಕೂಡ ಮಾಡಲಾಯಿತು ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ರಾಜ್ಯದಲ್ಲಿ ದೊಡ್ಡ ರಾಜಕೀಯ ಬದಲಾವಣೆ ಆಯಿತು ಯಡಿಯೂರಪ್ಪ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಯಿತು ಆ ಸ್ಥಾನಕ್ಕೆ ಮತ್ತೊಬ್ಬ ಲಿಂಗಾಯತ ನಾಯಕ ಬಸವರಾಜ್ ಬೊಮ್ಮಾಯಿ ಬಂದ್ರು ಕೂತರು ಅಲ್ಲಿ ಈ ಸಂದರ್ಭದಲ್ಲಿ ಬಸವರಾಜ ಬೊಮ್ಮಾಯಿ ರಾಜ್ಯದಲ್ಲಿ ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಅನ್ನು ಕಿತ್ಕೊಂಡು ಟು ಸಿ ಮತ್ತು ಟು ಡಿ ಅನ್ನುವಂಥ ಎರಡು ಪ್ರವರ್ಗಗಳನ್ನು ಸೃಷ್ಟಿ ಮಾಡಿ ಆ ನಾಲ್ಕು ಪರ್ಸೆಂಟನ್ನು ಲಿಂಗಾಯತ ಮತ್ತು ಒಕ್ಕಲಿಗರಿಗೆ ಹಂಚಿ ಲಿಂಗಾಯತ ಕೋಟಾವನ್ನ ಏಳಕ್ಕೆ ಮತ್ತು ಒಕ್ಕಲಿಗರ ಕೋಟಾವನ್ನು ಆರಕ್ಕೆ ಶೇಕಡ ಮಾಡಿದರು ಆದರೆ ಇದರಿಂದ ಟು ಎಗೆ ಗೆ ಸೇರಿಸೋ ಅನ್ನೋ ಪಂಚಮಸಾಲಿ ಬೇಡಿಕೆ ಮಾತ್ರ ಈಡೇರಲೇ ಇಲ್ಲ ಇನ್ನು ಸರ್ಕಾರ ಈ ನಿರ್ಧಾರವನ್ನು ಪ್ರಶ್ನಿಸಿ ಮುಸ್ಲಿಮರು ಕೂಡ ನ್ಯಾಯಾಲಯದ ಮೆಟ್ಟಲೇರಿದ್ರು ನಾಲ್ಕು ಪರ್ಸೆಂಟ್ ಹೆಚ್ಚಿಗೆ ಅನ್ನೋದನ್ನು ಜಾರಿಗೆ ಆಗಲಿಲ್ಲ ಅದೂ ಕೂಡ ಒಂಥರ ಪೊಲಿಟಿಕಲ್ ಸ್ಟಂಟ್ ಹಾಕಿ ಉಳಿದೇ ಹೋಯಿತು ಇನ್ನು ಇಲ್ಲಿ ಬಿ ಜೆ ಪಿ ಪಂಚಮಸಾಲಿ ಸಮುದಾಯದ ಬೇಡಿಕೆಯನ್ನು ಇಡಿಸಲಿಲ್ಲ ಎರಡು ಸಾವಿರ ಇಪ್ಪತ್ತ್ ಮೂರರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಯ ಸೋಲಿಗೆ ಕಾರಣವಾದ ಸಾಕಷ್ಟು ಅಂಶಗಳ ಪೈಕಿ ಇದು ಕೂಡ ಒಂದು ಸುಮಾರು ಅರವತ್ತೆಂಟು ಲಿಂಗಾಯತ ಪ್ರಾಬಲ್ಯದ ಕ್ಷೇತ್ರಗಳ ಪೈಕಿ ಸ್ಪರ್ಧೆ ಮಾಡಿದ ಬಿಜೆಪಿಗೆ ಗೆಲ್ಲೋದಕ್ಕೆ ಸಾಧ್ಯವಾಗಲಿಲ್ಲ ಹದಿನೆಂಟು ಕ್ಷೇತ್ರಗಳಲ್ಲಿ ಮಾತ್ರ ಗೆಲ್ತು ಇನ್ನು ಹದಿನಾಲ್ಕು ಪಂಚಮಸಾಲಿ ಪ್ರಾಬಲ್ಯ ಕ್ಷೇತ್ರಗಳ ಪೈಕಿ ಹತ್ತು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಜಯಬೇರಿಯನ್ನ ಬಾರಿಸ್ತು ಹಾಗೆ ಲಿಂಗಾಯತ ಪ್ರಾಬಲ್ಯದ ಮೂವತ್ತೇಳು ಕ್ಷೇತ್ರಗಳನ್ನ ಕಾಂಗ್ರೆಸ್ ತನ್ನ ಪಾಲನ ಮಾಡಿಕೊಳ್ತು ಪಿಯ ಭದ್ರಕೋಟೆ ಅನಿಸ್ಕೊಂಡಿದ್ದಂಥ ಉತ್ತರ ಕರ್ನಾಟಕದಲ್ಲಿ ಈ ಬಾರಿ ಕಾಂಗ್ರೆಸ್ನ ವಿಜಯ ಧ್ವಜವನ್ನ ಹಾರೋಡೋದಕ್ಕೆ ಸಾಧ್ಯವಾಯಿತು ಮತ್ತು ಸಂಪೂರ್ಣ ಬಹುಮತದೊಂದಿಗೆ ಸಿದ್ದರಾಮಯ್ಯ ಸರ್ಕಾರವನ್ನ ರಚನೆ ಮಾಡಿದ್ರು ಆದರೆ ಪಂಚಮ ಸಾಲಿಗಳ ಬೇಡಿಕೆ ಮಾತ್ರ ಹಾಗೆ ಉಳಿತು ಅದನ್ನು ಈಡೇರಿಸುವ ಬಗ್ಗೆ ಹೊಸ ಸರ್ಕಾರ ಕೂಡ ಗಮನ ಹರಿಸಲಿಲ್ಲ ಹೀಗಾಗಿ ಸರ್ಕಾರದ ಗಮನ ಸೆಳೆಯುವುದಕ್ಕೆ ಪಂಚಮ ಸಾಲಿಗಳು ಹೋರಾಟವನ್ನ ಕೈಗೆತ್ತಿಕೊಳ್ಳುವ ನಿರ್ಧಾರವನ್ನ ಮಾಡಿದ್ರು ಹೇಗೋ ಈ ಬಾರಿ ಅಧಿವೇಶನ ಬೆಳಗಾವಿಯಲ್ಲಿ ನಡೀತಾ ಇತ್ತು ಹೀಗಾಗಿ ಅಲ್ಲೇ ಒಂದು ಬೃಹತ್ ಮೆರವಣಿಗೆಯನ್ನು ಮಾಡಿ ಶಕ್ತಿ ಪ್ರದರ್ಶನವನ್ನು ಮಾಡುವ ಮೂಲಕ ಗಮನ ಸೆಳೆಯುವುದನ್ನು ಅವರ ಉದ್ದೇಶ ಆಗಿತ್ತು ಸುಮಾರು ಐದು ಸಾವಿರ ಟ್ಯಾಕ್ಟರ್ಗಳ ಜೊತೆಗೆ ಬೆಳಗಾವಿ ಮೆರವಣಿಗೆ ಮಾಡಿ ಸುವರ್ಣಸೌಧದ ಬಳಿ ಪ್ರತಿಭಟನೆ ಮಾಡೋದಕ್ಕೆ ಸಮುದಾಯ ಒಂದು ಕಡೆ ನಿರ್ಧಾರ ಮಾಡಿತು ಆದರೆ ಭದ್ರತೆಯ ಕಾರಣದಿಂದಾಗಿ ಜಿಲ್ಲಾಡಳಿತ ಅವಕಾಶವನ್ನು ಕೊಡಲಿಲ್ಲ ಹೀಗಾಗಿ ಜಿಲ್ಲಾಡಳಿತ ತೋರಿಸಿದ ಕಡೆಯೆಲ್ಲ ಸಮುದಾಯ ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇತ್ತು ಅಲ್ಲಿಗೆ ಮುಖ್ಯಮಂತ್ರಿ ಬರಲಿ ಅನ್ನೋದೇ ಅವರ ಮನವಿ ಆಗಿತ್ತು ಆದರೆ ಅಲ್ಲಿ ಸಿದ್ದರಾಮಯ್ಯನವರು ಬರಲಿಲ್ಲ ಅವರ ಬೇಡಿಕೆಯು ಕೂಡ ಈಡಿರಲಿಲ್ಲ ಆದರೆ ಎಷ್ಟಕ್ಕಾದ್ರೂ ಕೂಡ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಬರಲಿಲ್ಲ ಹೀಗಾಗಿ ಜನರ ಸಹನೆ ಕಟ್ಟೆ ಹೊಡಿತು ಸ್ವಾಮೀಜಿ ಕೂಡ ಕರೆ ಕೊಟ್ಟರು ಜನ ರಸ್ತೆಗೆ ಹೇಳಿದರು ಹೆದ್ದಾರಿಯಲ್ಲಿ ಸುಮಾರು ಐದು ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆಯಿತು ಅಲ್ಲಿ ಪೊಲೀಸರು ಬ್ಯಾರಿಕೇಡ್ಗಳು ಕೂಡ ಹಾಕಿದ್ರು ಅದನ್ನು ಪ್ರತಿಭಟನಾಕಾರರು ಕೀರ್ತೆಸಿದ್ರು ಅಲ್ಲಿಗೆ ಪೊಲೀಸ್ ಲಾಠಿ ಚಾರ್ಜ್ ಅಂತ ಕೂಗಿದ್ದು ಪ್ರತಿಭಟನಾಕಾರರ ತಲೆ ಒಡೆದೋಯ್ತು ಕೈ ಕಾಲುಗಳು ಮುರಿದೋಯ್ತು ಅವರ ಬೆನ್ನು ಮೇಲೆ ಲಾಠಿಗಳ ನರ್ತನೆ ಮಾಡಿದ್ದು ಎಲ್ಲವೂ ಕೂಡ ಆಯಿತು ಯಾರಿಗೆ ಏನ್ ಬೇಕು ಅನ್ನೋದು ಅವರು ಕೇಳ್ತಾರೆ ಕೊಡೋದಕ್ಕೆ ಸಾಧ್ಯವಾದರೆ ಸರ್ಕಾರಗಳು ಕೊಡಬೇಕು ಇಲ್ಲದಿದ್ರೆ ಯಾಕೆ ಸಾಧ್ಯ ಆಗೋದಿಲ್ಲ ಅನ್ನೋದನ್ನ ಮನವರಿಕೆ ಮಾಡಬೇಕು ಅದನ್ನ ಬಿಟ್ಟು ಶಾಂತಿಯುತ ಪ್ರತಿಭಟನೆಯ ಮೇಲೆ ಪೊಲೀಸರ ಪ್ರಯೋಗ ಇದೆಯಲ್ಲ ಅದು ಖಂಡಿತ ಒಳ್ಳೆ ಬೆಳವಣಿಗೆ ಅಲ್ಲ ಇನ್ನು ಸಮುದಾಯ ರಾಜಕಾರಣಿಗಳು ಕೂಡ ತಮ್ಮ ಸ್ವಾರ್ಥಕ್ಕೆ ಜನರ ಬೀದಿಗಿಳಿಸುವುದು ಅವರವರ ರಾಜಕೀಯ ಬೇಳೆ ಬೈಸಿಕೊಳ್ಳುವುದು ಕೂಡ ಸರಿಯಲ್ಲ ಅನ್ನೋದೇ ಕೂಡ ನಮ್ಗೆ ಅನ್ಸುತ್ತೆ ಸದ್ಯಕ್ಕೆ ಯಾಕಂದ್ರೆ ಬೆಳಗಾವಿಯಲ್ಲೂ ಕೂಡ ಈಗ ಅಗ್ನಿ ಪರೀಕ್ಷೆ ನಡೀತಾ ಇದೆ ಸಿಎಂ ಸಿದ್ದರಾಮಯ್ಯ ಅವರಿಗೂ ಕೂಡ ಒಂದ್ ಕಡೆ ಅಗ್ನಿ ಪರೀಕ್ಷೆ ಏನ್ ಆಗುತ್ತೆ ಹಾಗಾದ್ರೆ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಒಂದ್ ಕಡೆ ಮೀಸಲಾತಿ ಕೊಡುತ್ತಾ ಇಲ್ಲೋ ಅಂತ ನಾವು ಇಲ್ಲಿ ಕಾದು ನೋಡಬೇಕಾಗಿದೆ ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ನ್ಯೂಸ್ ಕಡ ಸುದ್ದಿ ನಿಂಬುದು ವೇಗ ನಮ್ಮದು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ